ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಎಂಬ ಮಾತು ಈಗ ನೀವು ನೋಡ್ತಾ ಇರೋ ಈ ನಾಯಿಗೆ ಅನುಗುಣವಾಗಿದೆ. ಈ ನಾಯಿ ಬ್ರೀಡ್ ನ ಹೆಸರು ಮಿನಿಯೇಚರ್ ಪಿಂಚರ್ ಅಂತ. ನೋಡೋದಕ್ಕೆ ಚಿಕ್ಕದಾಗಿ ಕಂಡ್ರೂ ಕೂಡ ತುಂಬಾ ಆಕ್ಟಿವ್ ಆಗಿರುತ್ತೆ. ಮನೆಯಲ್ಲಿ ಸಾಕೋದಕ್ಕೆ ಮುದ್ದು ಮಾಡೋದಕ್ಕೆ ಎಲ್ರಿಗೂ ಇಷ್ಟ ಆಗೋ ನಾಯಿ ಇದಾಗಿದೆ. ಈ ಬ್ರೀಡ್ ನ ವಿಶೇಷತೆಗಳೇನು ಬನ್ನಿ ನೋಡೋಣ. ನನ್ನ ಹೆಸರು ಅಶೋಕ್ ಅಂತ, ಬೆಂಗಳೂರಿಂದ ಬಂದಿದ್ದೀರಿ. ಇದು ಬ್ರೀಡ್ ಹೆಸರು ಮಿನಿಚರ್ ಪಿಂಚರ್. ಓಕೆ, ಇದು ಟಾಯ್ ಬ್ರೀಡು, ಸ್ವಲ್ಪ ಸೈಜಲ್ಲಿ ಚಿಕ್ಕದಾಗಿರುತ್ತೆ. ಸೊ ಇದು ಹ್ಯಾಂಡಿಯಾಗಿ ಯೂಸ್ ಮಾಡ್ಬೋದು. ದರ್ ಇಸ್ ನೋ ಪ್ರಾಬ್ಲಮ್ ಇನ್, ತುಂಬ ಎಕ್ಸ್ಪೆನ್ಸಸ್ ಏನು ಜಾಸ್ತಿ ಬರೋದಿಲ್ಲ. ಸೊ ಏನಂದರೆ ಮೇಂಟೆನೆನ್ಸ್ ಈಸಿಯಾಗಿರುತ್ತೆ. ಸೊ ಇಟ್ ಇಸ್ ಅ ಗುಡ್ ಸ್ಪೆಸಿಮೆನ್ ಫಾರ್ ದ ಬ್ರೀಡಿಂಗ್. ನಾವು ಒಂದು 4 ಇಯರ್ಸಿಂದ ಬ್ರೀಡ್ ಮಾಡ್ತಾ ಇದ್ದೀವಿ ಮಿಂಟೆನ್ಸ್. ಎಸ್. ವಿ ಆರ್ ಇನ್ ಸ್ಪೆಷಲೈಸ್ಡ್ ಇನ್ ಮಿಂಟೆನ್ಸ್. ಇದು ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 11 to 12 ಇಯರ್ಸ್ ತನಕ ಇರುತ್ತೆ ಸರ್. ಎಸ್. ಇದು ಬ್ರೀಡಿಂಗ್ ಬಂದ್ಬಿಟ್ಟು ಇಟ್ ಇಸ್ ಏನಂದರೆ ಇದು ಪಪ್ಪೀಸು ನಂಬರ್ಸ್ ಜಾಸ್ತಿ ಇರೋದಿಲ್ಲ, ಒಂದು 3 to 4 ಪಪ್ಪೀಸ್ ಬರುತ್ತೆ. ಓಕೆ, ದೇ ಆರ್ ಗುಡ್ ಟೇಕಿಂಗ್ ಕೇರ್. ಸೇಮ್ ಲೈಕ್ ಅ ಡೊಬೊಮ್ಯಾನ್ಸ್ ಇರುತ್ತಲ್ಲ, ಸೇಮ್ ಸ್ಮಾಲ್ ಸೈಜ್ ಆಫ್ ಅ ಡೊಬೊಮ್ಯಾನ್. ಎಸ್ ಎಸ್, ಅದಕ್ಕೆ ಡೊಬೊಮ್ಯಾನ್ ಪಿಂಚರ್ ಅಂತ ಹೇಳ್ತೀರಿ. ಅದೇ ಡೊಬೊಮ್ಯಾನ್ ಪಿಂಚರ್ ಅಂತ ಇರುತ್ತಲ್ಲ, ಅದೇ ಮಿನ್ ಪಿನ್ಸು ಸ್ಮಾಲ್. ನಮ್ಮಲ್ಲಿ ಒಂದು 4 ಇದ್ದಾವೆ. ಇದರದ್ದು ತಾಯಿ ಅಪ್ಪ ಎಲ್ಲ ನಮ್ಮ ಹತ್ರ ಇದೆ. ಇದು ನಂದು ಓನ್ ಬ್ರೀಡಿಂಗ್. ಹಾಂ, ಓನ್ ಬ್ರೀಡಿಂಗ್. ಇದಕ್ಕಂತಾನೆ ಸಪ್ರೇಟ್ ಕ್ಲಾಸ್ ಇರುತ್ತೆ. ಸೊ ಮಿನ್ ಪಿನ್ಸ್ ಅಂತಲೇ ಸಪ್ರೇಟ್ ಇದು ಬರುತ್ತೆ, ವರ್ಕಿಂಗ್ ಗ್ರೂಪಲ್ಲಿ ಬರುತ್ತೆ. ಸೊ ಅದು ಮಿನ್ ಪಿನ್ಸ್ ಅಂತಲೇ. ಇಟ್ ಇಸ್ ಅ ಭಾಳ ಈಸಿ ಬಟ್ ವೆರಿ ಸ್ಪೋರ್ಟಿವ್ ಡಾಗ್, ವೆರಿ ಆ್ಯಕ್ಟಿವ್. ಏನು ಸ್ವಲ್ಪ ಏನಂದರೆ ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಒಂದು 5 ನಿಮಿಷ ಎಲ್ಲ ಆಟ ಆಡ್ಕೊಂಡೇ ಇರಬೇಕು. ಬಟ್ ಇಟ್ ಇಸ್ ಅ ವೆರಿ ಗುಡ್ ಫಾರ್ ಲೈಕ್ ಸ್ಮಾಲ್ ಕಿಡ್ಸ್. ಕಿಡ್ಸ್ ಜೊತೆಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಒಳ್ಳೆ ಡಾಗ್. ಫುಡ್ಡೆಲ್ಲ ನಾವು ಇದು ಡ್ರೈ ಫುಡ್ಡೇ ಮೇಂಟೈನ್ ಮಾಡ್ತೀರಿ, ಮತ್ತು ಹೋಮ್ ಫುಡ್ಡನ್ನು ಕೊಡ್ತೀರಿ. ಇದು ಕರೆಕ್ಟಾಗಿ ಸಾಕೋರು ಕರೆಕ್ಟಾಗಿ ಇದ್ಬಿಟ್ಟಿದ್ರೆ ಕರೆಕ್ಟಾಗಿ ಮಾಡ್ಬೋದು ಸರ್. ಯಾಕಂದರೆ ಬಿಕಾಸ್ ಇದೇನಂದರೆ ಜಸ್ಟ್ ಅದಕ್ಕಂತ ಒಂದು 15 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಬೇಕು, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 15 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸೊ ಯು ವಿಲ್ ಗೆಟ್ ವಾಟ್ ಇಸ್ ದ ಸ್ಟ್ರಾಟಜಿ ಆಫ್ ದ ಡಾಗ್ ಅಂತ ಗೊತ್ತಾಗುತ್ತೆ. ಅದಕ್ಕೆ ಟಾಯ್ಲೆಟ್ ಹೋಗಬೇಕಾ, ಅದು ಮಾಡೋದು ಒಂದು ರೀತಿ ಎಲ್ಲನೂ ಕರೆಕ್ಟಾಗಿರಬೇಕು. ಜೀವನ